ಸೂಪರ್ವೈಸರ್ ಬಾಯಲ್ಲಿ ಈಗ ಹಾಕಿದೀವಿ ಅಂತ ಹೇಳಿದಲ್ಲ ಬಾಯ್ ಸರ್. ಮತ್ತೆ ಇವ್ರು ಯಾಕೆ ತಪ್ಪು ಮಾಹಿತಿ ಯಾಕೆ ಕೊಡ್ಬೇಕು? ತಪ್ಪು ಮಾಹಿತಿ ಇಲ್ಲಿ ಈ ಕೋಳಿ ಫಾರಂನಲ್ಲಿ 3,500-4,000 ಕೋಳಿಗಳು ಸಾಯ್ತಾ ಇದಾವೆ. ಈ ಅದಕ್ಕೆ ನಮಗೆ ಸಾಕ್ಷಿ ಬೇಕಾದ್ರೆ ಲೈನಿಗೆ ಗುಂಡಿ ತೆಗೆದು ಮುಚ್ಚಿದ್ರು. ಅದನ್ನು ವೈಜ್ಞಾನಿಕವಾಗಿ ಮುಚ್ಚಿಲ್ಲ ಅವರು. ಈಗ ಒಂದಡಿ ಕೈಲಿಂದ ಹೆಂಗಂದ್ರೆ ಕೋಳಿ ಸಿಗ್ತದವೆ. ನಾಯಿಗಳು ಅವನ್ನೆಲ್ಲ ತಗೊಂಡೋಗಿ ರವೀಂದ್ರನಾಥ್ ಬಡಾವಣೆಗಾಗಲಿ, ಶಾಮನೂರಲ್ಲಾಗಲಿ, ಸುತ್ತಮುತ್ತಲ ದಾಳಸ್ ಕಾಲೋನಿಗಾಗಲಿ ತಗೊಂಡೋಗಿ ಅಲ್ಲೇ ಬಿಡ್ತದೆ. ನಾಯಿಗಳು ತಿಂದು ನೊಣ ವಿಪರೀತ ಆಗಿದಾವೆ. ಅದ್ರ ಬೇರೆ ಅಲ್ಲಿ ಅಂತಲ್ಲ, ಇಲ್ಲೇ ಬಿಟ್ಟಿದ್ದಾರೆ. ಆಗ್ತಾರ ಡೈಲಿ 4,000-5,000 ಕಾಯ್ತಾರೆ. ನಮ್ಮ ಇವರು ಯಾರು ವೆಟನರಿ ಡಾಕ್ಟರ್ಗೂ ಕೇಳಿದ್ರೆ ಡೈಲಿ 100 ಕೋಳಿ ಸಾಯ್ತಾವೆ. ನಾವು ಸಾಕ್ಷಿ ಕೊಡ್ತೇವೆ. 35-40 ಇದ್ರೆ ಕೋಳಿ ಇದಾವೆ. ಇದೊಂದೇ ಅಲ್ಲ, ಈಗಿರೋ ಪೋಲ್ಟ್ರಿ ಫಾರ್ಮ್ ಒಳಗೆ ಹೋದ್ರು ನಿಮ್ಗೆ ಹೆಚ್ಚು ಕಮ್ಮಿ ಒಂದು 100-500 ಕೋಳಿಗಳು ಸತ್ತರು. ಈಗ ಬೆಳಿಗ್ಗೆ ನಿನ್ನೆ ರಾತ್ರಿ ಸತ್ತವು, ಇವತ್ತು ಬೆಳಿಗ್ಗೆ ಹಾಕಿದ್ದಾರೆ. ಇವತ್ತು ಸತ್ತರು, ಈಗ ಒಳಗೆ ಹೋದ್ರೆ ನಿಮ್ಗೆ ಸಾಕ್ಷಿ ಸಿಗ್ತದೆ. ನಾವು ಸುಳ್ಳು ಹೇಳ್ಬೋದು, ಈಗ ಒಳಗೆ ಸಾಕ್ಷಿ ಸಿಗ್ತದೆ ನಿಮ್ಗೆ ಒಳಗೆ ಹೋದ್ರೆ ಎಷ್ಟು ಸತ್ಯ. ಅವನ್ನು ವೈಜ್ಞಾನಿಕಲ್ಲಿ ಈಗ 2 ದಿವಸದ ಸತ್ತವೇನೋ ಮೂಲೆಗೆ ಹಂಗೆ ಹಾಕಿದ್ರೆ ಅದಕ್ಕೂ ಸತ್ಯಗೂ ಒಳಗಿದಾವೆ. ಮುಂದಿನ ಕ್ರಮ ಈಗ ಅಧಿಕಾರಿಗಳು ತಿಳಿಸಬೇಕು. ನಾವು ಹೋರಾಟ ಮಾಡಿ ಸಾಕಾಗಿದ್ದೇವೆ, ಇಲ್ಲಿ ಮಟ್ಟನು ಹೋರಾಟ ಮಾಡಿ ಸಾಕಾಗಿದ್ದಾವೆ. ಅದು ಯಾಕೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಯ್ತೋ ನಮಗೆ ಗೊತ್ತಿಲ್ಲ. ಅದು ಏನ್ ಪ್ರೀತಿ ಕೊಟ್ಟಿದ್ರೆ ಅವ್ರಿಗೆ ಗೊತ್ತಿಲ್ಲ, ನಾವೇನು ಅವರಿಗೆ ದುಃಖ ಕೊಟ್ಟಿದ್ದೇವೆ ಗೊತ್ತಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಲಿ ನಾವು ಕೇಳಿದ್ರೆ ಏನಂತಾರೆ, ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂತಾರೆ. ನಾವ್ ಯಾರನ್ನ ಕೇಳೋಣ? 4 ತಿಂಗಳಿಗೆ 6 ತಿಂಗಳಿಗೆ ಖಾಲಿ ಮಾಡಿಸ್ತಾನೆ. 6 ತಿಂಗಳಿಗೆ ಖಾಲಿ ಮಾಡಿಸ್ತಾ ನಮ್ದು ಅಭ್ಯಂತರ ಇಲ್ಲ, ನಮಗೆ ಅವ್ರಿಗೆ ಲಾಸ್ ಮಾಡಕ್ ನಮಗೆ ಅವಶ್ಯಕತೆ ಇಲ್ಲ. ಆದರೆ ಅಲ್ಲಿ ತನಕ ಸ್ವಚ್ಛತೆ ಮಾಡಬೇಡ ಅಂತ ಏನಾರು ಹೇಳಿದಾರ ನಿಮಗೆ? ನಾವು ಬೇಡ ತೊಂದರೆ ಮಾಡಿದಾವೆ ಸ್ವಚ್ಛತೆ. ನೀವು ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ನೀವು ಕ್ಯಾಮ್ರಾದಲ್ಲಿ ಹಾಕಿ ಸ್ವಚ್ಛತೆ ಐತಲ್ಲ ನೀವೇ ಹೇಳ್ಬಿಡ್ರಿ ಸರ್. ವಿಶೇಷತೆ ಏನಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಸರ್, ವಿಶೇಷತೆ ಏನಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಮೈಸೂರು ಮತ್ತೆ ದಾವಣಗೆರೆ ಎರಡು ಹಕ್ಕಿ ಜ್ವರಗಳಿಂದ ಬಾಧಿತವಾಗಿರ್ತಕ್ಕಂತ ಜಿಲ್ಲೆಗಳು ಅಂತ ಗುರುತು ಮಾಡಿದ್ದಾರೆ. ಇಲ್ಲೇನೆ ಹತ್ತಿರದಲ್ಲೇ 5-6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಬನ್ನಿಕೋಣ್ನಲ್ಲಿ ಅದನ್ನು ಸ್ಯಾಂಪಲ್ ಕಳಿಸ್ಬಿಟ್ಟು ಆಲ್ರೆಡಿ ಇದೇನಾಗಿದೆ, ಫ್ರೂ ಆಗಿದೆ, ಹಕ್ಕಿ ಜ್ವರ ಅಂತ ಕಾಯಂ ಆಗಿದೆ. ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಕೋಳಿ ಫಾರ್ಮ್ನಲ್ಲಿ ಇಲ್ಲಿ ಮಾಂಸ ಆಗಲಿ ಮೊಟ್ಟೆ ಆಗಲಿ ಮಾರಾಟ ಮಾಡಬಾರ್ದು ಅಂತಕ್ಕಂಥ ಒಂದು ಆದೇಶವನ್ನು ಸಹಿತ ಜಿಲ್ಲಾಧಿಕಾರಿ ಮಾಡಿದ್ದಾರೆ. ಹಾಗಾದರೆ ಇಲ್ಲಿ ಪ್ರತಿ ದಿವಸ 4,000-5,000 ಕೋಳಿ ಸಾಯ್ತಾ ಇದ್ದಾವೆ ಅಂತಂದರೆ ಜಿಲ್ಲಾಡಳಿತಕ್ಕಾಗಲಿ ಅಥವಾ ನಮ್ಮ ನಗರ ಪಾಲಿಕೆಗಳಿಗಾಗಲಿ ಇದ್ರ ಬಗ್ಗೆ ಗಮನ ಇಲ್ವಾ? ಅವ್ರು ಏನು ಮಾಡ್ತಾ ಇದ್ದಾರೆ? ಹಾಗಾದ್ರೆ ಇದು ಸಾಯ್ತೇವೆ ಅಂತ ಹೇಳಿಬಿಟ್ಟು ನಾವು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ಅವ್ರನ್ನ ಕರೆಸಿ ನಾವೆಲ್ಲ ತೋರಿಸಿದ್ರು ಸಹಿತ ಅವರು ಸಮೋಪಾಯವನ್ನು ತೋರಿಸ್ಕೊಂಡು ಇದನ್ನ ಮುಸ್ತವೆ, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಅಂತ ಬರೀ ಕಾರಣಗಳನ್ನು ಕೊಟ್ಕೊಂಡು ಹೋಗ್ತಾರಲ್ಲ, ಆರೋಗ್ಯದ ಬಗ್ಗೆನೇ ಸಹಿತ ಸಾಕಷ್ಟು ಕಲ್ಪನೆ ಕೊಡ್ತಕ್ಕಂಥವ್ರು, ನಾವು ಆರೋಗ್ಯದ ಬಗ್ಗೆನೇ ನಾವು ಕಾಳಜಿ ಇರ್ತಕ್ಕಂಥವ್ರೆಲ್ಲ ಕರೆದೆ ಅಂತಂದರೆ ಇಲ್ಲಿ ನಿಖರವಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ಏನು ಡಿಸ್ಪೋಸಲ್ ಮಾಡ್ತಕ್ಕಂಥದ್ದನ್ನೇ ನೋಡ್ರಿ ನೀವು. ಜಸ್ಟ್ ಮಣ್ಣು ತೆಗೆದ್ರೆ ಸಾಕು ಇಲ್ಲಿ ಕೋಳಿಗಳು ಕಾಣ್ತವೆ. ಡಿಸ್ಪೋಸಲ್ ಮಾಡ್ತಕ್ಕಂಥ ಕ್ರಮಕ್ಕಾದರೂ ಸಹಿತ ಅವ್ರು ಒಪ್ಕೋಬೋದು ಜಿಲ್ಲಾಡಳಿತ ಅಥವಾ ವೆಟರ್ನರಿ ಡಿಪಾರ್ಟ್ಮೆಂಟು, ಬಿಡಿಯವರಾಗಲಿ ಅಥವಾ DCಯವರಾಗಲಿ ಅಥವಾ ಕಾರ್ಪೊರೇಟರ್ ಕಮಿಷನರ್ ಆಗಲಿ ಯಾರೂ ಸಹಿತ ಇಲ್ಲಿ ಜನರ ಆರೋಗ್ಯದ ಬಗ್ಗೆ ನಿಖರವಾಗಿರ್ತಕ್ಕಂಥ ಕಾಳಜಿಯನ್ನು ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ.